ಬ್ರೇಕ್ ಆದ ನಂತರ ಮತ್ತೊಮ್ಮೆ ಮೆಗಾಫೈಟ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಕಾಂಗ್ರೆಸ್ ಇಷ್ಟು ವರ್ಷಗಳ ಕಾಲ ಮುಸ್ಲಿಮರ ಓಟ್ ತಗೊಂಡು ನೀವು ಏನು ಹೋರಾಟ ಮಾಡಿದ್ರೆ ನೀವು ಕೂಡ ಅವರ ಉಗ್ರ ಹಿಂದುತ್ವ ಆಗಿದ್ರೆ ನೀವು ಮಿದು ಹಿಂದುತ್ವ ನೀವು ಸಾಫ್ಟ್ ಹಿಂದುತ್ವ ಮುಸ್ಲಿಮರಿಗೆ ನೀವು ಕೂಡ ಮೋಸ ಮಾಡ್ತಾ ಇದ್ದೀರಿ. ಓಟ್ ಬ್ಯಾಂಕ್ ಉದ್ದೇಶ ರಾಜ್ಯದಲ್ಲಿ ಅಶಾಂತಿ ಅಲ್ಲಿ ಗಲಾಟೆ ಅಲ್ಲಿ ಅಂತಿತ್ತು. ನಾವು ಗಲಾಟೆ ಮಾಡಕ್ ಹೋಗ್ಲಿಲ್ಲ. ಕಾನೂನು ಪ್ರಕಾರ ಅದನ್ನ ಕ್ರಮ ತಗೊಂಡು ಕಾನೂನಲ್ಲಿ ಯಶಸ್ವಿ ಆಗ್ತಾ ಇದ್ದೀವಿ. ಲಿಂಗಾಯತರಿಗೆ 2% ಮೀಸಲಾತಿ ಕೊಟ್ಟರು ಕೂಡ ಸವದಿ ಮತ್ತು ಶೆಟ್ಟರ್ ಪುರ್ರ ಹಾರಿ ಹೋದ್ರು. ಒಂದು ಅದು ಅವ್ರು ಯಾಕೆ ಹೋರಾಟ ಮಾಡ್ಲಾರ ಅವ್ರು ಒಪ್ಪಿಕೊಂಡಿದ್ದಾರೆ ಅದನ್ನ ಇದನ್ನ ಒಪ್ಪಿಕೊಂಡಿದ್ದಾರೆ ಅವರು. ಇಲ್ಲ ಇಲ್ಲ ಹೋರಾಟ ಮಾಡೋ ಅವಶ್ಯಕತೆ ಅವರಿಗಿಲ್ಲ ಒಪ್ಪಿಕೊಂಡಿದ್ದಾರೆ ಅವರು. ಇದು ನಾವು ಕೊಟ್ಟಂತ ಮೀಸಲಾತಿ ಸಂವಿಧಾನ ವಿರೋಧಿ ಒಪ್ಪಿಕೊಂಡಿದ್ರು ನೋಡಿ ಸಂವಿಧಾನ ವಿರೋಧಿ ನಿಲುವನ್ನ ಒಪ್ಪಿಕೊಂಡಿಲ್ಲ. ನಮ್ಮ ಸರ್ಕಾರ ಬಂದಾಗ ಇಡೀ ಸಮುದಾಯ ಒಪ್ಪಿಕೊಂಡಿದೆ. ಸರ್ಕಾರ ಬಂದಾಗ ಎಲ್ಲರಿಗೂ ನ್ಯಾಯ ಕೊಡುವಂತ ರೀತಿಯನ್ನು ಮಾಡ್ತೀವಿ ಅಂತ ಹೇಳಿದ್ರು. ಯಾವಾಗ 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 ಸಾಮಾಜಿಕ ನ್ಯಾಯ ನೀಡ್ತೀವಿ ಅಂತ ಹೇಳಿದ್ರು. ಪ್ಲೀಸ್ ಪ್ಲೀಸ್ ಯಾವಾಗ ಯಾವಾಗ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ಆಗ್ಯದ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಅವಾಗ ಬಿಜೆಪಿ ಕಾಂಗ್ರೆಸ್ ಒಂದಾಗ್ಯದ. ಒಂದ್ ನಿಮಿಷ ಮುಸ್ಲಿಮರ ಬಗ್ಗೆ ಇಷ್ಟು ಪ್ರೀತಿಯಿಂದ ಮಾತಾಡೋರು ನೀವು? ಓಕೆ, ಎಲ್ಲಿ ಗೆಲ್ಲುವ ಕ್ಷೇತ್ರದಲ್ಲಿ ಮುಸ್ಲಿಮರಿಗೆ ಜೆಡಿಎಸ್ ಟಿಕೆಟ್ ಕೊಟ್ಟಿದೆ? ಈ ಕರ್ನಾಟಕದಲ್ಲಿ ಇತಿಹಾಸವನ್ನು ನಿರ್ಮಾಣ ಮಾಡಿದೀವಿ. 23 ಮುಸಲ್ಮಾನರನ್ನು ಕೊಟ್ಟಿವಿ. ಸೋಲು ಅಲ್ಲ ಗುಲ್ಬರ್ಗಾ ಉತ್ತರ ಮುಸಲ್ಮಾನರ ಬಗ್ಗೆ ಎರಡೂ ಪಕ್ಷಗಳಿಗೆ ಮಾತಾಡಕ್ಕೆ ಹಕ್ಕಿಲ್ಲ. ನಿಮಗೆ ನಮಗೆ ಹಕ್ಕಿದೆ. ಮುಸಲ್ಮಾನರಿಗೆ ನಮ್ಮ ಪಕ್ಷದಲ್ಲಿ ರಾಜ್ಯಾಧ್ಯಕ್ಷರಾಗಿ 2 ಬಾರಿ ಕೊಟ್ಟಿದ್ದೀವಿ. ಇವತ್ತು ಪ್ರೆಸಿಡೆಂಟ್ ಸಿ ಇಬ್ರಾಹಿಂ ಸಾಹೇಬ್ರು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರ ಉಪಮುಖ್ಯಮಂತ್ರಿ ಅಂತ ನಾವು ಈಗಾಗಲೇ ಸಿಎಂ ಇಬ್ರಾಹಿಂ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಕೊಟ್ಟಿದ್ದಾರೆ. ಆದ್ರೆ ಬಿ ಫಾರಂ ಕೊಡೋದು ಮಾತ್ರ ದೇವೇಗೌಡರು ಮತ್ತು ಕುಮಾರ್ ಸರ್. ಬಹುತೇಕ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಗುರಿ ಹಂಗಂದ್ರೆ ಇಲ್ಲಿ ನರ್ಕ ಮಾಡೋದು ಹೊರಗೆ ಮತ್ತ ನಾವು ನೀವು ಕೈ ಜೋಡಿಸಿ ಊಟ ತಿಂದು ನಾಷ್ಟ ಮಾಡು ಮತ್ತ ಅನ್ನುವಂತ ಲೆಕ್ಕದಾಗಿದ್ದಾರೆ. ಇಲ್ಲ ನನ್ ಗೊತ್ತಾಗ್ತೈತಿ. ಹೌದಾ? ರಾಜಕಾರಣ ದೃಷ್ಟಿಯಿಂದ ಅವರು ನೋಡ್ತಿದ್ದಾರೆ. ಸರಿ, ಭಾರತದ ಇತಿಹಾಸದಲ್ಲಿನೇ ಬರ್ತೀನಿ ಭಾರತೀಯ ಜನತಾ ಪಾರ್ಟಿ ಹೋಗ್ತಕ್ಕಿರೋದು ಅಭಿವೃದ್ಧಿ ಪರವಾಗಿ ಇರ್ತಕ್ಕಂಥದ್ದನ್ನು ನಾನು ಮೊದಲೇ ಸ್ಪಷ್ಟವಾಗಿ ಹೇಳಿದ್ದೀನಿ. ನೀವು ಒಂದ್ಸಾರಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ನಂತರ ಪದ್ಮಶ್ರೀ ಪ್ರಶಸ್ತಿಗಳನ್ನು ಯಾರಿಕೊಟ್ಟಿದ್ದಾರೆ ಒಂದ್ಸಾರಿ ನೋಡಿ. ಈ ದೇಶಕ್ಕೆ ರಾಷ್ಟ್ರಪತಿಗಳನ್ನು ಯಾವ ರೀತಿ ಕೊಟ್ಟಿದ್ದಾರೆ ಅನ್ನೋದು ಒಂದ್ಸಾರಿ ನೋಡಿ. ಈ ದೇಶದಲ್ಲಿ ಇರ್ತಕ್ಕಂಥ ಪದ್ಮವಿಭೂಷಣ ಕೊಟ್ಟದ್ದನ್ನು ನೋಡ್ರಿ ಒಂದ್ಸಾರಿ. ಒಂದ್ಸಾರಿ ವಿಚಾರ ಮಾಡಿ, ಯಾರು ಚಿಂತನೆ ಮಾಡದೇ ಇರ್ತಕ್ಕಂಥಲ್ಲಿ ಸಾಮಾನ್ಯ ವ್ಯಕ್ತಿಗಳನ್ನು ಚಿಂತನೆ ಮಾಡಿ ಕರ್ಕೊಂಡ್ ಬಂದಿರ್ತಕ್ಕಂಥವರು ಸನ್ಮಾನ್ಯ ನರೇಂದ್ರ ಮೋದಿ ಅವರು. ಮಾತಾಡ್ತೀರಿ ಸಂವಿಧಾನ ಬಗ್ಗೆ ವಿರೋಧಿ ಅಂತ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ನವರು ಯಾವುದೇ ಸಂವಿಧಾನದಲ್ಲಿ ತಿದ್ದುಪಡಿ ಮಾಡಿಲ್ಲ ಇಲ್ಲಿವರೆಗೆ. ಅವರು ತಿದ್ದುಪಡಿ ಮಾಡಿದ್ದಾರೆ, ಆದರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಸಾಹೇಬರು ಸೂರ್ಯಚಂದ್ರ ಇರುವವರಿಗೆ ಸಂವಿಧಾನ ತಿದ್ದುಪಡಿ ಮಾಡಲು ಸಾಧ್ಯ ಇಲ್ಲ ಅಂತೇಳಿ ವಿಧಾನಸೌಧದಲ್ಲೇ ಹೇಳಿದ್ದಾರೆ. ಅದು ಅಲ್ಲದೆ ದಲಿತರಿಗೆ ಎಲ್ಲಿ ನ್ಯಾಯ ಸಿಗಬೇಕು, ಏನು ಸಿಗಬೇಕು, ಅವ್ರಿಗೆ ಸಿಗುವಂತ ಅವರು ತಳಮಟ್ಟಕ್ಕೆ ಹೋಗಿ ಅವರು ಕೆಲಸ ಮಾಡಿದ್ದಾರೆ, ದಲಿತ ಕೇರಿಗಳಲ್ಲಿ ಮಾಡಿದ್ದಾರೆ. ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದವರು ಎಷ್ಟು ಬಂಡತನ ಅಂತೇಳಿ 8,631 ದಿನಗಳು ಈ ರಾಜ್ಯವನ್ನು ಆಳಿ ಇವತ್ತು ಬಂಡತನ ಅಲ್ಲಿ ನೀವು ಗ್ಯಾರಂಟಿ ಕಾರ್ಡ್ ಮನೆಗೆ ಹಂಚಾಗ್ತೀರಿ. ಇದು ಅವಶ್ಯಕತೆ ನಿಮಗೆ ಯಾಕೆ ಬಂತು? ನೀವು 8,600 ದಿವಸ ಕೆಲಸ ಮಾಡಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಜನರಿಗೆ ಬಡತನದಲ್ಲಿ ಒಗೆದಿದ್ದವ್ರು ನೀವು, ಪಾಪ ಮಾಡಿದವ್ರು ನೀವು. ಮತ್ತು ಕೆ ಆರ್ ಎಸ್ದವರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿರುವ ಪೊಲೀಸರ ಮೇಲೆ ವಿಡಿಯೋ ಮಾಡಿ ಅವ್ರ ಮೇಲೆ ಅತ್ಯಾಚಾರ ಮಾಡಿ ಕ್ರಿಮಿನಲ್ ಕೇಸಸ್ ಅವ್ರ ಮೇಲೆ ಹಾಕಬೇಕಂತ ಹೇಳ್ತೀರಿ. ನಿಮಗೇನ್ ನೈತಿಕತೆ ಇದೆ? ಸುರಕ್ಷತೆ ಬಗ್ಗೆ ಭದ್ರತೆ ಬಗ್ಗೆ ನೀವು ಮಾತಾಡಿ ಯಾವುದೇ ಅಧಿಕಾರ ಇಲ್ಲ. ಮತ್ತೆ ವಿಜಯಪುರ ನಗರದ ಮಾತು ಬಂದಾಗ ಈ ಅಭಿವೃದ್ಧಿ ಬಗ್ಗೆ ಯಾರು ನೀವು ಮಾತಾಡತ್ತಿಲ್ಲ. ಯಾಕಂದ್ರೆ ನೀವು 4 ಪ್ರಕ್ಷಗಳ ಕಡೆ ಯಾರು ಕಡೆ ಇಲ್ಲ. ಬಸನಗೌಡ ಪಾಟೀಲ್ ಅವರು ಇಷ್ಟು ಕೆಲಸ ಮಾಡಿದ್ದಾರೆ. ಆಗಲೇ ಕೆ ಆರ್ ಎಸ್ ಪಕ್ಷದವರು ನಾಗಟಾಣ ಮತಕ್ಷೇತ್ರ ದಿವಾನಂದ ಚೌಹಾಣ್ ಸಾಹ್ ಏನ್ ಕೆಲಸ ಮಾಡ್ಯಾರ ಕೇಳ್ತಾರೆ. ಈಗ ಅವ್ರು ಏನು ಅಭಿವೃದ್ಧಿ ಕೆಲಸ ಮಾಡ್ಯಾರ, ಯಾವ ಎಂ ಎಲ್ ಎ ಮಾಡ್ಯಾರ ಮೊದಲು ಅವ್ರು ಬಂದು ನೋಡ್ಲಿ ಸರ್ವೆ ಮಾಡಿ. ಹಾಂ, 30 ವರ್ಷ ತೋರ್ಸ್ ಕೆ ಆರ್ ಎಸ್ ಅವರು ಇವ್ರ ಜೊತೆ ಹೋಗ್ಬೇಕು ತೋರಿಸ್ತಾರಂತೆ. ಪ್ರತಿಯೊಂದು ವಾರ್ಡ್ನಲ್ಲಿ ರೋಡ್ ಲೈಟ್ ಡ್ರೈನೇಜ್ ಒಳ್ಳೆ ಆಗಿದೆ ಕೆಲಸ. ಪುಲ್ವಾಮಾ ದಾಳಿ ಆಯ್ತು ಸರ್. ಈಗ ನಾವು ಇಲ್ಲಿ ಗೋವಾಲಿಂದ ಕರ್ನಾಟಕ ಬರಬೇಕಪ್ಪ ಅಂತಂದ್ರೆ ಏನಾಗ್ತದೆ ಸರ್? 4 ಕ್ವಾರ್ಟರ್ ಇತ್ತು ಪಂಚ್ ಚೆಕ್ ಪೋಸ್ಟ್ನಾಗ ಹಿಡಿತಾರೆ ಸರ್. ಇದು ಒಂದೇದ್ರಿ.
ಕೇಳಿ ಸರ್ ಏನ್ರಿ ಕ್ವಾರ್ಟರ್ ಇದು ದೇಶ ಚಿಂತೆ ಯಾಕೆ ಸರ್ ಯಾಕಂತ ಕೇಳಿ ಸರ್ ನಾಲ್ಕು ಕ್ವಾರ್ಟರ್ ತಗೊಂಡ್ಬಂದ್ರೆ ಹಿಡಿತಾರೆ ಸರ್ ಚೆಕ್ಪೋಸ್ಟ್ನಾಗ ಅಲ್ಲಿ ಸರ್ ಒಂದು ನಿಮಿಷ ಅಲ್ಲಿ ಕಿಲೋಗಂಟ್ಲೆ ಬಾಂಬ್ಗಳನ್ನ ತಗೊಂಡ್ಬರ್ತಾರೆ ಸರ್ ಒಳ್ಳೆ ಪಾಯಿಂಟು ನಾಲ್ಕು ಕ್ವಾರ್ಟರ್ ಬಂದಾಗ ಚೆಕ್ ಮಾಡ್ತೀರಿ ಆಡಿಯಕ್ಸ್ ಬಂದಾಗ ಯಾಕೆ ಚೆಕ್ ಮಾಡಿಲ್ಲ ಅಂತ ಓಕೆ ಸರ್ ಸರ್ ಬಿಜಾಪುರಕ್ಕೆ ಹೇಳ್ಬೇಕಂದ್ರ ಈಗ ಬಿಜಾಪುರ ಒಳಗೆ ಬಸನಗೌಡರ 5 ವರ್ಷದ ಸಾಧನೆ ಅಂದ್ರ ಕಾಂಟ್ರವರ್ಸಿ ಮಾತಾಡಿದ್ದು ಅದನ್ನು ಬಿಟ್ಟರೆ ಏನೂ ಇಲ್ಲ ಸಾಹಿತಿಗಳಿಗೆ ಮಾತಾಡೋದೆ ಮುಸ್ಲಿಮರಿಗೆ ಮಾತಾಡೋದೆ ಹಿಂದೂಗಳಿಗೆ ಮಾತಾಡೋದೆ ಸ್ವಾಮಿಗಳಿಗೆ ಮಾತಾಡೋದೆ ಮಂತ್ರಿಗಳಿಗೆ ಮಾತಾಡೋದೆ ಯಡಿಯೂರಪ್ಪಗೆ ಮಾತಾಡೋದೆ ಈಗ ಅವ್ರು ಅಷ್ಟೆಲ್ಲ ಮಾತಾಡ್ತಿರುವಾಗ ನಿಮಗೆ ಜನರ ಹತ್ರ ಹೋಗೋದಿತ್ತಲ್ಲ ನಾವು ಅಭಿವೃದ್ಧಿ ಮಾಡ್ತೀವಿ ನಮಗೆ ಓಟ್ ಕೊಡಿ ಅಂತ ನಿಮ್ಗೆ ಯಾಕೆ ಕೊಡಲ್ಲ ಹೋದ 70,000 ಓಟ ಅವ್ರು ಹೋದ ಬಾರಿನ ಗೆಲ್ಲಕ್ಕ ತಿನ್ಕಾಡಿ ಹೋದ್ರು ಅವರು 70,000 ಓಟ್ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ತಗೊಂಡ್ರು ಸಮೀಪ ಸ್ವಲ್ಪದ್ರಲ್ಲಿ ಸೋತರು ಈ ಬಾರಿ ಜಯಭೇರಿ ಗ್ಯಾರಂಟಿ ಅದ ಬಸನಗೌಡರು ನಾಲ್ಕು ರೋಡ್ ಬಿಟ್ರ ಬಿಜಾಪುರ ಒಳಗೆ ಏನೂ ಮಾಡಿಲ್ಲ ಐದು ವರ್ಷ ಸಿದ್ದರಾಮಯ್ಯ ಅವರು ಯಾವುದೇ ಕಪ್ಪು ಚುಕ್ಕೆ ಇಲ್ಲದ ಸರ್ಕಾರ ನಡೆಸಿದ್ರಲ್ಲ 100 165 ಪ್ರಣಾಳಿಕೆ ಒಳಗೆ 159 ಪ್ರಣಾಳಿಕೆಗಳನ್ನು ನಾವು ಸಕ್ಸಸ್ ಮಾಡಿದ್ವಿ ಇದಕ್ಕಿಂತ ಎಂತ ಅಭಿವೃದ್ಧಿ ಬೇಕು ನಿಮಗ ಈಗ ಬಿಜೆಪಿ ಅವರು ನಾಪಾದ್ರ ಮಾಡಿದ್ರೆ ಆಗ್ಲಿ ನೀವು ನಾಮಿನೇಷನ್ ಮಾಡಕ್ಕ ಕ್ಯಾನ್ವಾಸ್ ಮಾಡಕ್ಕ ಕೇಸರಿ ಶಾಲೆ ಹಾಕೊಂಡು ಹೊಂಟ್ರಿ ಇಟ್ಟು ನಿಮ್ಗೆ ಭಯ ಐತೆ ಅಂತ ಹೇಳ್ತಾರೆ ಈ ಕೇಸರಿ ಶಾಲೆ ಹಾಕೋರು ಬಿಜೆಪಿ ಓಟ್ ಹಾಕೋದ್ರ ಅಟ್ಟೆ ಹಿಂದೂಗಳು ನಂಗಂತರಿ ಇವ್ರ ನಜರದಾಗ ಯಾರೇ ಹಿಂದೂಗಳು ಕೇಸರಿ ಶಾಲೆ ಹಾಕೋ ಅವಶ್ಯಕತೆ ಇಲ್ವಾ ನಾಚಿಕೆ ಆಗ್ಬೇಕು ಇವ್ರಿಗೆ ಹೇಳಕ್ಕೆ ಹಿಂದುತ್ವ ಅಂತಾರೆ ಹಿಂದುತ್ವ ನಾಟಕ ಏನು ಮಾಡ್ತಾರೆ ಅಲ್ಲಿ ಯಾರೋ ಒಬ್ಬ ಬ್ರದರ್ ಒಂದು ಪ್ರಶ್ನೆ ಕೇಳಿದ್ರು ಒಂದ್ ನಿಮಿಷ ನಾನು ಮುಗಿಸ್ಬಿಡ್ತೀನಿ ಪೊಲೀಸರು ಇರ್ತಾ ನೀವು ವಿಡಿಯೋಗಳನ್ನ ಮಾಡ್ತೀರಿ ಅದು ತಪ್ಪು ಅಂತ ಹೇಳಿದ್ರು ದಯವಿಟ್ಟು ಒಂದು ವಿಚಾರ ತಿಳ್ಕೊಳ್ರಿ ಏನು ಸಂವಿಧಾನದ 19ನೇ ವಿಧಿ ಎಲ್ಲರಿಗೆ ಏನಪ್ಪ ಅಂದ್ರೆ ಒಂದಿಷ್ಟು ವಿಡಿಯೋ ಮಾಡಕ್ಕೆ ನಿಮಗೂ ಹಕ್ಕಿದೆ ಇಲ್ಲ ಅಂತಲ್ಲ ಒಂದ್ ನಿಮಿಷ ನಾನು ಹಾ ಈಗ ನಾವು ಬರೇ ಪೊಲೀಸರು ಮಾಡ್ತಾ ಇಲ್ಲ ಕಂದಾಯ ಇಲಾಖೆ ಮಾಡ್ತೀವಿ ರೈತ ಸಂಪರ್ಕ ಕೇಂದ್ರ ಮಾಡ್ತೀವಿ ಪಂಚಾಯತ್ಗಳನ್ನ ಮಾಡಿದೀವಿ ಆಸ್ಪತ್ರೆಗಳನ್ನ ಮಾಡಿದೀವಿ ಇದೇ ಬಿಜಾಪುರ ಆಸ್ಪತ್ರೆಗಳನ್ನ ಲೈವ್ ಮಾಡ್ತೀವಿ ಜನರಿಗೆ ವಾಸ್ತವ ಸ್ಥಿತಿಯನ್ನ ತೋರಿಸುವಂತ ಒಂದು ಪುಟ್ಟ ಬ್ರೇಕ್ ಬ್ರೇಕ್ ಆದ ನಂತರ ಮೆಗಾ ಫೈಟ್ ಮತ್ತೆ ಮುಂದುವರಿಯುತ್ತೆ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.